ಚೀನಾದಂತೆ ಕೊರೋನಾ ಬಂದ್ರೆ ಏನು ಮಾಡೋದು ಹಾಗಾದ್ರೆ ಯಾವ ರೀತಿ ಸಿದ್ಧಗೊಂಡಿದೆ ಕರ್ನಾಟಕ ಎಲ್ಲಿ ಪರೀಕ್ಷೆ ಆಗುತ್ತೆ ಎಲ್ಲಿ ಚಿಕಿತ್ಸೆ ಆಗುತ್ತೆ ಎಲ್ಲಿ ಲ್ಯಾಬ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ 30 ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಏನು ಗೊತ್ತಾಯಿತು ಒಂದೊಂದೇ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವಿಶ್ವದಾದ್ಯಂತ ಕೊರೋನಾ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗತಾನೆ ಇದೆ ನಮ್ಮ ದೇಶಕ್ಕೂ ಕೂಡ ಕೊರೋನಾ ಕಾಲಿಟ್ಟಿದಾಗಿದೆ ವಿಶ್ವದಾದ್ಯಂತ ಕೊರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶಕ್ಕೂ ಕೂಡ ಕೊರೋನಾ ಕಾಲಿಟ್ಟು ಸಾಕಷ್ಟು ಅವಾಂತರವನ್ನ ಆಲ್ರೆಡಿ ಸೃಷ್ಟಿ ಮಾಡಿದೆ ಇನ್ನು ಏನೆಲ್ಲ ಅವಾಂತರ ಸೃಷ್ಟಿ ಮಾಡುತ್ತೆ ಅಂತ ಜನ ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯಭೀತರಾಗಿದ್ದಾರೆ ಕರ್ನಾಟಕದಲ್ಲೂ ಕೂಡ ಕೊರೋನಾ ನಿಧಾನವಾಗಿ ರಣಕೇಕೆಯನ್ನ ಹಾಕ್ತಾ ಇದೆ ಒಂದೊಂದೇ ಕೇಸ್ಗಳು ಪಾಸಿಟಿವ್ ಆಗಿ ಕನ್ಫರ್ಮ್ ಆಗ್ತಾ ಇದ್ದಂತೆ ಆ ಭಯ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇನ್ನು ಕೊರೋನಾ ಕಂಟ್ರೋಲ್ ಗೆ ಸಕಲವೂ ಕೂಡ ಸಿದ್ಧವಾಗಿದೆ ಅಂತ ಆರೋಗ್ಯ ಇಲಾಖೆ ಸಚಿವರು ಪದೇ ಪದೇ ಹೇಳ್ತಾನೆ ಇದ್ದಾರೆ ಕೊರೋನಾ ವಿರುದ್ಧ ಸರ್ಕಾರ ಸಮರ ಸಾರಿದೆ ಟೆನ್ಷನ್ ಬೇಡ ಟ್ರೀಟ್ಮೆಂಟ್ ಸಿಗುತ್ತೆ ಯಾಕಂದ್ರೆ ಎಲ್ಲರ ಬಾಯಲ್ಲೂ ಸದ್ಯಕ್ಕೆ ಕೇಳ ಬರ್ತಿರುವಂತ ಒಂದು ಪದ ಅಂತಂದ್ರೆ ಅದು ಕೊರೋನಾ ಅಂತ ಜನ ಮತ್ತಷ್ಟು ಹೆದರಿಕೊಳ್ಳತಾ ಇದ್ದಾರೆ ಸಕಲವೂ ಕೂಡ ಈಗ ಸಿದ್ಧವಾಗಿದೆ ಟ್ರೀಟ್ಮೆಂಟ್ ಗೆ ಅದಕ್ಕೆ ನಾವು ಹೇಳ್ತಿರೋದು ಈ ಕೊರೋನಾ ಅಂದಾಕ್ಷಣ ಭಯ ಪಡುವಂತ ಅಗತ್ಯ ಇಲ್ಲ ಕರ್ನಾಟಕದಲ್ಲಿ ಕೊರೋನಾ ತಡೆಗೆ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ಎಲ್ಲವನ್ನೂ ಕೂಡ ಕೈಗೊಳ್ಳಲಾಗಿದೆ ಯಾಕಂದ್ರೆ ಎಲ್ಲಾ ಕಡೆ ಅದಕ್ಕೆ ಏನೇನ್ ಬೇಕು ಲ್ಯಾಬ್ ಫೆಸಿಲಿಟಿ ಇರಬಹುದು ಇಮಿಡಿಯೇಟ್ ಆಗಿ ಪರೀಕ್ಷೆ ಮಾಡೋದಕ್ಕೆ ಏನೆಲ್ಲಾ ಬೇಕು ಎಕ್ವಿಪ್ಮೆಂಟ್ ಅವೆಲ್ಲವೂ ಕೂಡ ರೆಡಿ ಆಗಿದೆ ಸರ್ಕಾರ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡು ಇಟ್ಟಿದೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕೂಡ ರೆಡಿ ಆಗಿದ್ದಾರೆ ಒಂದು ಕಡೆ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಗಳು ನಿಧಾನವಾಗಿ ಒಂದೊಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಓಪನ್ ಆಗ್ತಿದೆ ಜಾಸ್ತಿ ಮಾಡ್ತಾ ಇದ್ದಾರೆ ಲ್ಯಾಬ್ ಗಳ ಸಂಖ್ಯೆಯನ್ನ ಯಾಕಂದ್ರೆ ಒಂದಿಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಂಡ ತಕ್ಷಣ ಜನ ಭಯಭೀತರಾಗ್ತಿದ್ದಾರೆ ನಾವು ಒಂದ್ಸತಿ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಹೌದಾ ಅಲ್ವಾ ಒಂದ್ಸತಿ ನೋಡೋಣ ಯಾಕಂದ್ರೆ ದಿನ ಕಳೆದಂತೆ ಜಾಸ್ತಿ ಆಗ್ಬಿಟ್ರೆ ಟ್ರೀಟ್ಮೆಂಟೇ ಸಿಗಲ್ ಬಂತೆ ಅಂತ ಜನ ಹೆದರ್ಕೊಂಡಿರೋದು ಈಗ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈಗ ಫಸ್ಟ್ ಸರ್ಕಾರ ಹೇಳಿದ್ದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಅಂತ ಈಗ ಆಸ್ಪತ್ರೆಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಿದ್ದಾರೆ ಖಾಸಗಿ ಆಸ್ಪತ್ರೆ ಅವರ ಜೊತೆನೂ ಕೂಡ ಮಾತಾಡಿದ್ದಾರೆ ಅಗತ್ಯ ಬಿದ್ರೆ ನೀವು ಕೂಡ ಐಸೋಲೇಷನ್ ವಾರ್ಡ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಈಗ ಜಿಲ್ಲೆಗೊಂದು ಕೊರೋನಾ ಐಸೋಲೇಷನ್ ವಾರ್ಡ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ ಬೆಡ್ ಗಳ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ದಾರೆ ಈಗ ಸೋಂಕಿತರು ಅಂದ್ರೆ ಇನ್ನು ಯಾರಿಲ್ಲ ಕನ್ಫರ್ಮ್ ಆಗಿಲ್ಲ ಅವರಿಗೆ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಶಂಕಿತ ಕೊರೋನಾ ಸೋಂಕಿತರಿಗೆ ಅಂತಾನೆ ಅಲ್ಲಿ ತಪಾಸಣೆಯನ್ನ ಮಾಡ್ತಿರೋದು ಐಸೋಲೇಟ್ ಮಾಡಿ ಪಾಸಿಟಿವ್ ಬಂದ್ರೆ ಅಂತ ವ್ಯಕ್ತಿಗಳನ್ನ ಮಂಗಳೂರಿಗೆ ಅಥವಾ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಒಂದ ವೇಳೆ ಈಗ ಜಾಸ್ತಿ ಆದ್ರೆ ಏನು ಮಾಡೋದು ಸೋಂಕಿತರ ಸಂಖ್ಯೆ ಜಾಸ್ತಿ ಆದ್ರೆ ಏನು ಮಾಡೋದು ಸೋ ಆ ನಿಟ್ಟಲ್ಲೂ ಕೂಡ ಈಗ ಸರ್ಕಾರ ಒಂದು ಕ್ರಮವನ್ನ ಕೈಗೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದೆ ಕೊರೋನಾ ಪಾಸಿಟಿವ್ ಇದ್ರೆ ತಕ್ಷಣ ಅವರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ ಅವರನ್ನ ಮಂಗಳೂರಿಗೆ ಇಲ್ಲ ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈಗ ಐಸೋಲೇಷನ್ ವಾರ್ಡ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಆಯಾ ಆಡಳಿತ ಮಂಡಳಿಗೆ ಆಲ್ರೆಡಿ ಈಗ ಸರ್ಕಾರದ ವತಿಯಿಂದ ಇನ್ಫಾರ್ಮೇಷನ್ ಎಲ್ಲ ರವಾನೆ ಆಗಿದೆ ಸೊ ಹಾಗಾಗಿ ಈಗ ಇಷ್ಟು ದಿನ ಹೆದರಿಕೊಳ್ಳೋ ಪರಿಸ್ಥಿತಿ ಇತ್ತಲ್ಲ ಸೊ ಆ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ ಹಾಗಾದ್ರೆ ಯಾವ ಯಾವ ಆಸ್ಪತ್ರೆಯಲ್ಲಿ ಹೆಂಗೆಲ್ಲ ಫೆಸಿಲಿಟಿ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಫೆಸಿಲಿಟಿ ಇದೆ ಇನ್ನು ಕೆಸಿ ಜನರಲ್ ಆಸ್ಪತ್ರೆ ಜನರಲ್ ಅಂದ್ರೆ
ಬೆಂಗಳೂರು ಮಟ್ಟಿಗೆ ನಾವು ಹೇಳ್ತಾ ಇರೋದು ಇನ್ನು ರಾಜಾಜಿನಗರದಲ್ಲಿ ಇಎಸ್ಐ ಆಸ್ಪತ್ರೆಯಲ್ಲೂ ಕೂಡ ಫೆಸಿಲಿಟೀಸ್ ಅನ್ನು ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಐಸೋಲೇಷನ್ ಮಾಡೋದು ಫಸ್ಟ್ ಟ್ರೀಟ್ಮೆಂಟ್ ಅನ್ನು ಕೊಡೋದು ಅಂದ್ರೆ ಫಸ್ಟ್ ತಪಾಸಣೆಯನ್ನು ಮಾಡ್ತಾರೆ ಕೆಂಗೇರಿಯಲ್ಲೂ ಯಲಹಂಕದಲ್ಲೂ ಕೂಡ ವ್ಯವಸ್ಥೆ ಇದೆ ರಾಜರಾಜೇಶ್ವರಿ ಆಸ್ಪತ್ರೆ ಕೆಂಗೇರಿ ನೆಲಮಂಗಲದಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ದೇವನಹಳ್ಳಿಯಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಹೊಸಕೋಟೆಯಲ್ಲಿ ಜನರಲ್ ಆಸ್ಪತ್ರೆ ಹಾಗೇನೆ ಆನೇಕಲ್ನಲ್ಲಿ ಜನರಲ್ ಆಸ್ಪತ್ರೆ ಕೆಂಗೇರಿಯಲ್ಲೂ ಕೂಡ ಜನರಲ್ ಆಸ್ಪತ್ರೆಯಲ್ಲಿ ದೇವನಹಳ್ಳಿಯಲ್ಲಿ ಆಕಾಶ್ ಆಸ್ಪತ್ರೆಯಲ್ಲಿ ಈಗ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಬೌರಿಂಗ್ ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಈಗ ಐಸೋಲೇಷನ್ ವಾರ್ಡ್ ಅನ್ನು ನಿರ್ಮಾಣ ಮಾಡಿ ಅಲ್ಲಿ ನಿರಂತರವಾಗಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಹಾಗೇನೇ ರಾಜಾಜಿನಗರದಲ್ಲಿ ಇಎಸ್ಐ ಆಸ್ಪತ್ರೆಯಲ್ಲಿ ಇನ್ನು ಬೆಂಗಳೂರಿನಲ್ಲಂತೂ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಒಂದು ರೀತಿ ಆತಂಕ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಈಗ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಮುಂದೆ ಈ ರೀತಿ ಹರಡಬಾರದು ಈಗ ಆಲ್ರೆಡಿ ಯಾರೆಲ್ಲ ಪಾಸಿಟಿವ್ ಬಂದಿದ್ದಾರೆ ಅವರಿಗೂ ಕೂಡ ಈಗ ಒಂದು ಹದ್ದಿನ ಕಣ್ಣಿಟ್ಟಿದ್ದಾರೆ ಐಸೋಲೇಟ್ ಮಾಡಿಟ್ಟಿದ್ದಾರೆ ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಬೇಕು ಅದನ್ನು ನೀಡ್ತಾ ಇದ್ದಾರೆ ಇನ್ನು ಹೆದರಿಕೊಳ್ಳುವಂತ ಅಗತ್ಯ ಇಲ್ಲ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ ನಿಗಾ ವಹಿಸಿ ತಮ್ಮ ಕರ್ತವ್ಯವನ್ನು ತಾವು ಮಾಡ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಸದ್ಯಕ್ಕೆ ಕಂಡಿರೋದು ಕೇವಲ 7 ಪ್ರಕರಣಗಳು ಮಾತ್ರ ಅಂದ್ರೆ ಪಾಸಿಟಿವ್ ಬಂದಿರೋದು ದೇಶದಲ್ಲಿ ಅತಿ ಹೆಚ್ಚು ಟೆಸ್ಟ್ ಮಾಡಿರೋದು ಕರ್ನಾಟಕದಲ್ಲಿ ಅನ್ನೋ ವಿಚಾರ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ ಈ ತನಕ ಒಟ್ಟು 731 ಸ್ಯಾಂಪಲ್ ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸ್ಯಾಂಪಲ್ ಗಳ ಪರೀಕ್ಷೆಯನ್ನು ಮಾಡಿರೋದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸುಮಾರು 731 ಸ್ಯಾಂಪಲ್ ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ರಾಜ್ಯಾದ್ಯಂತ 1308 ಜನರಿಗೆ ಮನೆಗಳಲ್ಲಿ ಐಸೋಲೇಟ್ ಮಾಡಿ ಒಂದು ರೂಮ್ ಅಲ್ಲಿ ನಿಗಾ ವಹಿಸಲಾಗಿದೆ ಸೋಂಕನ್ನ ತಡೆಯೋದಕ್ಕೆ ಕಟ್ಟೆಚ್ಚರವನ್ನ ಆರೋಗ್ಯ ಇಲಾಖೆ ವಹಿಸಿದೆ ಎಲ್ಲಾ ಜಿಲ್ಲಾಸ್ಪತ್ರೆ ಹಾಗೇನೆ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಇಲಾಖೆ ಅಲರ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಜನರಿಗೆ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ಕೊರೋನಾ ಅಂತಂದ್ರೆ ಭಯಭೀತರಾಗ್ತಿದ್ದಾರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾ ಬೇಡ ಈ ಗೊಂದಲದಲ್ಲಿ ಸಹಜವಾಗಿ ಇದ್ದೇ ಇದ್ದಾರೆ ಆದ್ರೆ ಭಯ ಬೇಡ ನೀವು ನಿಮ್ಮ ಪಾಡಿಗೆ ಜಾಗೃತರಾಗಿರಿ ಅದು ಬೋಳಿತು ಕೊರೋನಾ ಅಂದಾಕ್ಷಣ ಭಯ ಬೀಳುವಂತ ಅಗತ್ಯ ಅಂತೂ ಖಂಡಿತ ಇಲ್ಲ ಹಂಗಿದೆ ಪರಿಸ್ಥಿತಿ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಬಂದಿದ್ದ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡ್ತಿದ್ದಾರೆ ಅದು ನಿಜಾನ ಸುಳ್ಳ ಅಂತ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಿಂದನೂ ಕೂಡ ಜನ ಹೆದರ್ಕೊಳ್ತಿದ್ದಾರೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಆ ಲೆವೆಲ್ ಗೆ ಭಯ ಪಡುವಂತ ಅಗತ್ಯ ಸದ್ಯಕ್ಕಿಲ್ಲ ಯಾಕಂದ್ರೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡಿದೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ನಿರಂತರವಾಗಿ ಪರಿಶ್ರಮವನ್ನ ಹಾಕಿ ಸೋಂಕು ಹರಡದಂತೆ ಅವರು ಶ್ರಮ ವಹಿಸ್ತಾ ಇದ್ದಾರೆ ಹಂಗಾಗಿ ಈ ಗಾಳಿ ಸುದ್ದಿ ಇರಬಹುದು ಗುಮಾನಿಗಳ ಬಗ್ಗೆ ಜನ ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ ಭಯ ಆಗಿದೆ ಸಹಜವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ ಟೆನ್ಷನ್ ಆಗಿದೆ ನಮ್ಮ ದೇಶಕ್ಕೂ ಕಾಲಿಡ್ತು ನಮ್ಮ ರಾಜ್ಯಕ್ಕೂ ಬಂತು ಅಂತ ಕೇಳಿದಾಗ ಬಟ್ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ವಾಟ್ಸ್ಆಪ್ ಸಾಮಾಜಿಕ ಜಾಲತಾಣದಲ್ಲಿ ತಲೆ ಬುಡ ಇರೋದಿಲ್ಲ ಅಂತ ಮೆಸೇಜ್ಗಳು ಬಂದ ತಕ್ಷಣ ಅದನ್ನ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಅದರಲ್ಲಿ ನಿಜಾಂಶ ಎಷ್ಟಿದೆ ಅಂತ ತಿಳ್ಕೊಂಡು ಬೇರೆಯವ್ರಿಗೆ ನೀವು ಅದನ್ನ ಫಾರ್ವರ್ಡ್ ಮಾಡಿದ್ರೆ ಒಳಿತು ಇಲ್ಲಾಂದ್ರೆ ಜನ ಮತ್ತಷ್ಟು ಪ್ಯಾನಿಕ್ ಆಗ್ತಾರೆ ಇದರಿಂದ ಮತ್ತಷ್ಟು ಎಫೆಕ್ಟ್ ಗಳೇ ಜಾಸ್ತಿ ಆಗುತ್ತೆ ಹೊರತು ಜನರಲ್ಲಿ ಜಾಗೃತಿ ಮೂಡೋದಿಲ್ಲ ಭಯಭೀತರಾಗ್ತಾ ಇದ್ದಾರೆ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ 30 ಜಿಲ್ಲೆಗಳಲ್ಲಿ ಜನ ಏನ್ ಹೇಳ್ತಾರೆ ಅಲ್ಲಿ ಹೋದಾಗ ಈಗ ಸೋಂಕಿತ ಅಂತ ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ಹೋದಾಗ ಆತನಿಗೆ ಏನೆಲ್ಲ ಪರೀಕ್ಷೆ ಮಾಡ್ತಿದ್ದಾರೆ ತಪಾಸಣೆಗೆ ಒಳಪಡಿಸಿದ್ದಾರೆ 30 ಜಿಲ್ಲೆಗಳ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ಡಾಕ್ಟರ್ ಇಂದ ನಾನು ರಿಯಾಕ್ಷನ್ ಅನ್ನ ಪಡ್ಕೊಳ್ತೀನಿ ಹಾಗಾದ್ರೆ ಈ ಕೊರೋನಾ 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 ಅಂತ ಕಳೆದ ಒಂದು ತಿಂಗಳಿಂದ ನಾವೇನ್ ಕೇಳ್ಕೊಂಡು ಬರ್ತಾ ಇದ್ದೀವಿ ನಿಜಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಆತಂಕ ಪಡುವಂತ ನೆಸೆಸಿಟಿ ಇದೆಯಾ ಈ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲೇ ಇದ್ದಾರೆ ಸರ್ ಇವಾಗ ಈ ಮುಂಚೆ ಒಂದು ಭಯ ಇತ್ತಲ್ಲ ಒಂದು 15 ದಿನದ ಮುಂಚೆ ಕೊರೋನಾ 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 ಅಂತ ಆ ಭಯ ಎಟ್ ಪ್ರೆಸೆಂಟ್ ಇವಾಗಿದೆಯಾ ಓಕೆ
ಸೊ ಕೊರೋನಾ ಬಗ್ಗೆ ನಾವು ಹೇಳ್ತಾ ಹೋದಾಗ ಈಗ ನಾವು ಈಗೇನಾಗಿದೆ ನಾವು ಈ ಹಂತದಲ್ಲಿ ನಾವು ಹೆಚ್ಚಿಗೆ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಏನಾಗಿದೆ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ಒಂದು ವಿಷಯ ಇರ್ಬೋದು, ಕೆಲವೊಂದು ಸಮಯದಲ್ಲಿ ಕೊರೋನಾ ಹಿಂಗೆ ಬಂದಿದೆ, ಈ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ನಮ್ಮ ದೇಶದಲ್ಲಿ ನೀವು ಅದನ್ನು ಯಾವುದೇ ಒಂದು ಕೇಸ್ಗಳನ್ನ ನೋಡ್ತಾ ಹೋದಾಗ ಅಥವಾ ರೋಗದ ಪ್ರಮಾಣ ನೋಡ್ತಾ ಹೋದಾಗ ಅಷ್ಟೊಂದು ಭಯಭೀತರಾಗುವಂಥ ಇದಿಲ್ಲ. ಬಟ್ ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾವೆಲ್ಲ ಜಾಗ್ರತೆ ವಹಿಸ್ಬೇಕು. ಜಾಗ್ರತೆ ನಾವು ವಹಿಸ್ಲಿಲ್ಲ ಅಂದರೆ ಮುಂದೆ ಇದು ನಾವೊಂದು ರೋಗ ಮತ್ತು ಮುಂದಿನ ಹಂತಕ್ಕೆ ಹೋದಾಗ ತಡೆಗಟ್ಟುವುದು ಕಷ್ಟ ಆಗುತ್ತೆ. ಬಟ್ ಈಗೇನು ಸರ್ಕಾರ ಆಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ, ಬೇರೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳಾಗಲಿ, ಕೆಲವೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಗಳಾಗಲಿ, ಎಲ್ಲರೂ ಕೂಡ ಇದಕ್ಕೆ ಒಂಥರ ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಈಗ ನೋಡಬೇಕಾಗುತ್ತೆ, ಇದು ಒಂಥರ ಇದು ಎಪಿಡೆಮಿಕ್ ಅಂತ ನಾವು ಹೇಳ್ತೀವಿ. ಸಡನ್ ಆಗಿ ಬಂದಾಗ ಇದರಲ್ಲಿ ಎಲ್ಲ ವಿಷಯಗಳನ್ನ ನಾವು ಪ್ಲಾನ್ ಮಾಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸಡನ್ ಆಗಿ ಬಂದಿರೋದ್ರಿಂದ ಕೆಲವೊಂದು ಸಲ ನಾವು ಭಯಭೀತರಾಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಆದ್ದರಿಂದ ನಾವು ಸಾರ್ವಜನಿಕರಿಗೆ ಕೊಡೋ ಮಾಹಿತಿ ಏನಪ್ಪ ಅಂದರೆ, ಭಯಭೀತರಾಗುವಂಥ ಅವಶ್ಯಕತೆ ಸದ್ಯದ ಮಟ್ಟಿಗಂತೂ ಇಲ್ಲ. ಬಟ್ ಮುಂಜಾಗ್ರತಾ ಕ್ರಮಗಳು ಏನೇನಿದೆ ಅದ್ರ ಬಗ್ಗೆ ತಾವು ವಹಿಸಬೇಕಾಗುತ್ತೆ. ಯಾವುದು ಮುಂಜಾಗ್ರತೆ ಕ್ರಮಗಳಂದರೆ, ಆದಷ್ಟು ಜನಗಳು ಹೆಚ್ಚಿನ ಜನಸಂಖ್ಯೆ ಇರುವಂಥ ಮದುವೆಗಳು ಇರ್ಬೋದು ಅಥವಾ ಬೇರೆ ಯಾವುದೋ ಸಾರ್ವಜನಿಕ ಸಭೆ ಸಮಾರಂಭಗಳಿರ್ಬೋದು, ಅದರಲ್ಲಿ ಸೇರೋದು ಬೇಡ. ಎರಡನೇದು ಆದಷ್ಟು ಮನೆಯಲ್ಲಿ ಉಳಿಯೋದು ಒಳ್ಳೆಯದು. ಮೂರನೇದು ನಾವೇನಂದರೆ, ಈಗ ಜನರಲ್ ಪಾಪ್ಯುಲೇಷನಿಗೆ ಕಂಪೇರ್ ಮಾಡಿದರೆ ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಥವಾ ವಯಸ್ಸಾಗಿರುವಂಥವ್ರು ಇರ್ಬೋದು, ಅವರು ಮನೆಯಿಂದ ಹೊರಗೆ ಹೋಗದೇ ಇರೋದು ಆದಷ್ಟು ಮಟ್ಟಿಗೆ ತಕ್ಕ ರೀತಿಯಲ್ಲಿ ಚಿಕಿತ್ಸೆ ತಗೊಂಡು ಮನೆಯಲ್ಲೇ ಇದ್ದರೆ ಅದು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಡಾಕ್ಟರ್. ಡಾಕ್ಟರ್, ಇನ್ನೊಂದು ಈಗ ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗಿದೆ ಅಂದರೆ, ಈಗ ಕೊರೋನಾ ಕೊರೋನಾ ಅಂತಿದ್ದಾರೆ, ಈಗ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಿದೆ, ಲ್ಯಾಬ್ಗಳನ್ನು ಜಾಸ್ತಿ ಮಾಡ್ತಿದ್ದಾರೆ. ಸರಿ, ಈಗ ಸಣ್ಣದಾಗಿ ಒಂದು ಕಾಮನ್ ಕೋಲ್ಡ್, ರನ್ನಿಂಗ್ ನೋಸ್ ಇದೆ ನನಗೆ, ಕೆಮ್ಮು ಬರ್ತಾ ಇದೆ ಅಥವಾ ಜ್ವರ ಇದೆ, ಅದು ಕೊರೋನಾ ಅಲ್ಲದೇನೂ ಇರಬಹುದು, ಬಟ್ ಆಸ್ಪತ್ರೆ ಹೋದಾಗ ಆ ಇನ್ಫೆಕ್ಷನ್ ಏನಾದರೂ ಜಾಸ್ತಿ ಆಗುತ್ತೇನೋ, ಕೊರೋನಾ ಅವರು ಅಡ್ಮಿಟ್ ಆಗಿರ್ತಾರೆ, ನನಗೂ ಬಂದ್ಬಿಡುತ್ತೇನೋ, ಅದೊಂದು ಭಯ ಇದೆ. ಈಗ ಯಾರು ಆ್ಯಕ್ಚುಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಇಂಥ ಸಿಂಪ್ಟಮ್ಸ್ ಇದ್ದಾಗ? ಸೊ ಈಗ ನಾವೇನು ಹೇಳ್ತೀವಿ, ಕೊರೋನಾ ಆ್ಯಕ್ಚುಲಿ ಒಂದು ಫ್ಲೂ ಲೈಕ್ ಡಿಸೀಸ್ ಅಂತ ನಾವು ಮಾತಾಡ್ತೀವಿ. ಅಂದರೆ ಅದರಲ್ಲಿ ಒಂದು ಕೆಮ್ಮು ಇರುತ್ತೆ, ಇನ್ನೊಂದು ಗಂಟ್ಲು ನೋವು ಇರುತ್ತೆ ಅಥವಾ ಗಂಟ್ಲು ಕೆರೆತ ಇರ್ಬೋದು, ಮೂರನೇದು ಏನಂದರೆ ನಾವು ರನ್ನಿಂಗ್ ನೋಸ್ ಇರ್ಬೋದು. ಸೊ ಆಮೇಲೆ ನಾಲ್ಕನೇದು ಉಸಿರಾಟದ ತೊಂದರೆ ಇರ್ಬೋದು. ಸೊ ಸಾಮಾನ್ಯವಾಗಿ ಇವೆಲ್ಲ ಏನಾಗುತ್ತಂದರೆ, ಉಸಿರಾಟದ ತೊಂದರೆ ಬಿಟ್ಬಿಟ್ಟು ಬೇರೆ ಎಲ್ಲ ವಿಷಯಗಳು ಯಾವುದೇ ಒಂದು ವೈರಲ್ ಡಿಸೀಸಲ್ಲಿ ಅಥವಾ ಫ್ಲೂ ಲೈಕ್ ಸಿಂಪ್ಟಮಲ್ಲಿ ಬರೋವಂಥ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ತಮ್ಗೆ ಯಾರಿಗಾದರೂ ಈ ಮೂರು ವಿಷಯಗಳ ಈ ಮೂರು ಸಿಂಪ್ಟಮ್ಸ್ ನಾನೇನು ಹೇಳಿದ್ದೀನಿ ಅದನ್ನ ಏನಾದರೂ ಇದ್ರೆ ಖಂಡಿತವಾಗ್ಲೂ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೋರಿಸ್ಕೊಳ್ಳೋದು ಒಳ್ಳೇದು. ಅಂದ್ರೆ ಮೂರು ಅಟ್ ಎ ಟೈಮ್ ಬಂದ್ರೇನಾ ಅಥವಾ ಮೂರಲ್ಲಿ ಯಾವ್ದು ಒಂದಿದ್ರು ಸಾಕು? ಬಟ್ ಒಂದು ಅಥವಾ ಎರಡು ದಿನ ನೋಡಬಹುದು. ಒಂದ್ ಏನಂದ್ರೆ ಮುಂಜಾಗ್ರತೆ ಕ್ರಮ, ಅಕಸ್ಮಾತ್ ಈ ಯಾವ್ದಾರ ಈ ಸಿಂಪ್ಟಮ್ಸ್ ಬಂದ ತಕ್ಷಣ ಅವರು ಮಾಸ್ಕ್ ಧರಿಸ್ಬೇಕು, ಮಾಸ್ಕ್ ಧರಿಸ್ಬೇಕು ಮತ್ತೆ ಖಂಡಿತವಾಗ್ಲೂ ತಕ್ಷಣ ಹೋಗಿ ತೋರಿಸ್ಕೊಂಡ್ರೆ ಅದರಿಂದ ಸೂಕ್ತವಾದ ಚಿಕಿತ್ಸೆ ದೊರೆಯುತ್ತೆ. ಬಟ್ ಏನಂದ್ರೆ ಇದರಿಂದ ಗಾಬರಿ ಆಗೋದು ಅಥವಾ ಭಯಭೀತರಾಗುವಂಥದ್ದಿಲ್ಲ. ಯಾಕಂದ್ರೆ ಕೊರೋನಾ ಹರಡ್ಬೇಕಂದ್ರೆ ಕೊರೋನಾಯಿಂದ ಯಾರಾದರೂ ಕಾಂಟ್ಯಾಕ್ಟ್ ಇರಬೇಕು ಅಥವಾ ಅವರು ಕೊರೋನಾ ಬಂದಿರುವಂಥ ದೇಶಕ್ಕೆ ಹೋಗಿರಬೇಕು ಅಥವಾ ಅವರ ಅಕ್ಕಪಕ್ಕದಲ್ಲಿ ಕಾಂಟ್ಯಾಕ್ಟ್ ಇರ್ಬೋದು. ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಅದು ಬರುವಂಥ ಸಾಧ್ಯತೆ ತುಂಬ ಕಮ್ಮಿ. ಬಟ್ ಇವಾಗ ಹೆದರ್ಕೊಳ್ತಿರೋದು ಡಾಕ್ಟರ್, ಈಗ ಜನಸಾಮಾನ್ಯರು ನಾವಾದರೂ ಅಷ್ಟೇ, ಇವಾಗ ಖುದ್ದಾಗಿ ಯಾರಿಗೆ ಬಂದಿರುತ್ತೆ ಅಂತ ಪಾಪ ಅವ್ರಿಗೂ ಗೊತ್ತಿರೋದಿಲ್ಲ. ಆ ಇನ್ಕ್ಯುಬೇಷನ್ ಟೈಮಲ್ಲಿ ಅವರು ಕೂಡ ಇದ್ರೂ ಇರಬಹುದೇನೋ, ಅಂಥ ಟೈಮ್ನಲ್ಲಿ ಯಾರ್ದಾರು ಸಂಪರ್ಕ ಮಾಡಿರ್ತಾರೆ, ಮಾತಾಡ್ತಿರ್ತಾರೆ, ಹ್ಯಾಂಡ್ಶೇಕ್ ಮಾಡಿರ್ತಾರೆ ಅಥವಾ ಅವ್ರ ಸರೌಂಡಿಂಗಲ್ಲಿ ಓಡಾಡಿರ್ತಾರೆ, ಬಟ್ ಯಾರಿಗಿದೆ ಅಂತ ಕಂಡುಹಿಡಿಯೋದೇ ಕಷ್ಟ ಆಗ್ತಿದೆಯಲ್ಲ, ಅದೇ ಈಗ ಮೇಜರ್ ಪ್ರಾಬ್ಲಮ್. ಈಗ ನೋಡಿದ್ರೆ ನಾವು ಆಗ ನೋಡ್ತಾ ಹೋದಾಗ ಕನ್ಫರ್ಮ್ಡ್ ಕೇಸಸ್ ಅಂತ ನಾವೇನು ಹೇಳಿ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಈಗ ಕನ್ಫರ್ಮ್ಡ್ ಕೇಸಸ್ ಅಂತ ಇರೋದು 5 ಕೇಸ್ ಅಷ್ಟೇ. ಸೊ ಸಿಕ್ಸ್ ಇದೆ ಈಗ ಲೇಟೆಸ್ಟ್ ಆಗಿ ಒಂದು ಸೇರಿಬಿಟ್ಟು 6 ಅಂತ ಹೇಳ್ತಾ ಇದ್ದಾರೆ. ಸೊ 6 ಕೇಸಸ್ ಅಥವಾ 7 ಕೇಸ್ ಅಂತ ಅನ್ಕೊಂಡ್ರು ಕೂಡ ನಾವು ಅದನ್ನ ಬಿಟ್ಬಿಟ್ಟು ಬೇರೆ ಯಾರೇ ಇರ್ತಾರೆ ಅವರಿಗೆ ಕೊರೋನಾ ಬರುವಂತ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ನೀವು ಹೇಳದಂಗೆ ಈಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಪರ್ಟಿಕ್ಯುಲರ್ ನಮ್ಮ ರಾಜ್ಯ ಸರ್ಕಾರ ಅಂತೂ ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾವುದೇ ಒಂದು ವಿದೇಶದಲ್ಲಿ ಇರುವಂತ ವ್ಯಕ್ತಿಗೆ ವಿಮಾನ ನಿಲ್ದಾಣದಲ್ಲಿ ಅಥವಾ ಏರ್ಪೋರ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಾವು ಕ್ವಾರಂಟೈನ್ ಅಂತ ಹೇಳ್ತೀವಿ. ಕ್ವಾರಂಟೈನ್ ಅಂತಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಅಕಸ್ಮಾತ್ ವಿದೇಶಕ್ಕೆ ಹೋಗಿ ಬಂದ್ರೆ ವಿದೇಶದಲ್ಲಿ ಆ ಒಂದು ಇದರಲ್ಲಿ ಇರೋ ರೋಗದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅಂತ ವ್ಯಕ್ತಿಗೆ 14 ದಿನ ಅಥವಾ 28 ದಿನ ಅವ್ರಿಗೆ ಕ್ವಾರಂಟೈನ್ ಅಂತ ಮಾಡ್ತೀವಿ. ಅಂದ್ರೆ ಅವ್ರಿಗೆ ಐಸೋಲೇಷನ್ ವಾರ್ಡ್ ಅಲ್ಲಿ ಇಟ್ಟುಬಿಟ್ಟು ಅವ್ರಿಗೆ
ಜನರಿಗೆ ಅದನ್ನ ಮಾಡ್ತಾ ಇದ್ದಾರೆ ಸೋ ಖಂಡಿತವಾಗಲೂ ಅದನ್ನ ನೋಡ್ತಾ ಹೋದಾಗ ಸಾಮಾನ್ಯ ಜನರು ಅವರನ್ನ ಕಾಂಟ್ಯಾಕ್ಟ್ ಮಾಡಿರುವಂತ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಅವರು ಇರೋರೆಲ್ಲ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ಸಿಬ್ಬಂದಿ ಬಿಟ್ಟರೆ ಬೇರೆ ಸಾಮಾನ್ಯ ಜನರು ಕಾಂಟ್ಯಾಕ್ಟ್ ಇರಲ್ಲ ಎರಡನೇದ ಏನಪ್ಪಾ ಅಂದ್ರೆ ಅಕಸ್ಮಾತ್ ಅವರು ಏನಾದರೂ ಒಂದಿದ್ದು ಆ ವ್ಯಕ್ತಿಗಳು ಯಾವದರ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ರೆ ಅವರನ್ನ ನಾವು ಪರೀಕ್ಷೆಗೊಳಪಡಿಸಬೇಕಾಗುತ್ತೆ ಬಟ್ ಈಗೇನಾಗ್ತಾ ಇದೆ ಅಂದ್ರೆ ವಿಮಾನ ನಿಲ್ದಾಣದಲ್ಲೇ ಅವರನ್ನ ಪರೀಕ್ಷೆ ಮಾಡಿಸ್ಬಿಟ್ಟು ಅವರನ್ನ ಒಂದು ತಪಾಸಣೆ ಗಳಿಸಿ ಥರ್ಮಲ್ ಸ್ಕ್ಯಾನಿಂಗ್ ಅಂತ ಏನೆಲ್ಲ ಮಾಡ್ತಾ ಇದ್ದಾರೆ ಮಾಡ್ಬಿಟ್ಟು ಅಕಸ್ಮಾತ್ ಯಾರಾದರೂ ಅವರಿಗೆ ಅಂತ ಹಿಸ್ಟರಿ ಇದ್ರೆ ಅವರನ್ನ ಖಂಡಿತವಾಗ್ಲೂ ಹೋಗಿ ಐಸೋಲೇಷನ್ ಮಾಡ್ತಾ ಇದ್ದಾರೆ ಕ್ವಾರಂಟೈನ್ ಸಿಂಪಲ್ ಕ್ವಾರಂಟೈನ್ ಮೆಜರ್ಸ್ ಅಂತ ಪ್ರೈವೇಟ್ ಹಾಸ್ಪಿಟಲ್ ಇರಬಹುದು ಗವರ್ನಮೆಂಟ್ ಹಾಸ್ಪಿಟಲ್ ಇರಬಹುದು ಎಲ್ಲ ಕಡೆ ಕಳಿಸ್ತಾ ಇರೋದ್ರಿಂದ ಅದರ ಬಗ್ಗೆ ನಾವು ಹೆಚ್ಚು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಓಕೆ ಈಗ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಈಗ ಸೋಂಕು ತಗುಲಿದ ತಕ್ಷಣ ಅದು ಪಾಸಿಟಿವ್ ಆಗಕ್ಕೆ ಕೆಲವೊಂದು ದಿನ ಹೇಳ್ತಿದ್ದಾರೆ 14 ದಿನ ಬೇಕು ಅಂತ ಕೆಲವೊಂದು ದಿನ 28 ದಿವಸ ಅಂದ್ರೆ ನಾವು ಮತ್ತೆ ರಿಪೀಟ್ ಆಗಿ ಟೆಸ್ಟ್ ಮಾಡಬೇಕು ಅದು ನೆಗೆಟಿವ್ ಬಂದ ಮೇಲೆನೇ ಹೊರಗಡೆ ಬಿಡ್ತಿರೋದು ಅಂತ ಒಂದ ವೇಳೆ ಆ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಆ ವ್ಯಕ್ತಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡಿಲ್ಲ ಅಂತ ಇಡ್ಕೊಳ್ಳೋಣ ಪಾಸಿಟಿವಿಟೀಸ್ ನಾವು ಮಾತಾಡ್ತಿರೋದು ಆತ ಹೊರಗಡೆನೆ ಇದ್ದ ಬೇರೆ ಜನರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿದ ಆ ಟೈಮ್ ನಲ್ಲಿ ಬೇರೆವರಿಗೆ ಹರಡಿರುವಂತ ಚಾನ್ಸಸ್ ಇರುತ್ತಾ ಅಕಸ್ಮಾತ್ ಆ ಕೇಸ್ ಏನಾದರೂ ಅವರಿಗೆ ಬಂದಿದ್ರೆ ಅಕಸ್ಮಾತ್ ಅವರಿಗೆ ಕರೋನಾ ವೈರಸ್ ಆ ವ್ಯಕ್ತಿಯ ದೇಹದಲ್ಲಿ ಇದ್ದರೆ ಅಂತ ವ್ಯಕ್ತಿಗೆ ಹರಡುವಂತ ಸಾಧ್ಯತೆ ಇರುತ್ತೆ ಯಾವ ತರ ಇರುತ್ತೆ ಅಂದ್ರೆ ಒಂದು ಹೇಳೋದು ಆ ವ್ಯಕ್ತಿಗೆ ನಾವು ಒಂದೇನೆ ಹೇಳ್ತೀವಿ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ನಾವು ಮಾತಾಡ್ತೀವಿ ಆ ವ್ಯಕ್ತಿ ಯಾವುದೇ ಒಂದು ತರ ಕೆಮ್ಮುದಾಗ ಅದು ಒಂದು ಕೆಮ್ಮಲೆ ಕರೋನಾ ರೋಗಾಣು ಯಾವುದೋ ಒಂದು ಫೋಮೇಟ್ಸ್ ಅಂತ ಹೇಳ್ತೀವಿ ಯಾವುದೋ ಒಂದು ಚೇರು ಟೇಬಲ್ ಅದರಲ್ಲಿ ಬಿದ್ದುಬಿಟ್ಟು ಅದನ್ನ ಬೇರೆಯವರು ಮುಟ್ಟುಬಿಟ್ಟು ಆ ಮುಟ್ಟಿದ ಮೇಲೆ ಅದನ್ನ ಅವರು ಹೋಗಿಬಿಟ್ಟು ಕೈ ತೊಳೆದಲೆ ಅಥವಾ ಏನು ಮಾಡದಲೆ ಮೂಗು ಅಥವಾ ಕಣ್ಣಿಗೆ ಒತ್ತಕೊಂಡ್ರೆ ಬರುವಂತ ಸಾಧ್ಯತೆ ಇರುತ್ತೆ ಬಟ್ ಅದನ್ನ ನೋಡ್ತಾ ಹೋದಾಗ ಅದು ನಾವು ಏರೋಸಾಲ್ ನಾವು ಇದು ಈ ರೋಗಾಣು ಏನಂದ್ರೆ ಒಂದ್ಸಲ ಈ ದೇಹದಿಂದ ಹೊರಗೆ ಬಂದ ಮೇಲೆ ಅಥವಾ ಯಾವುದೇ ಒಂದು ಪಾರ್ಟಿಕಲ್ಸ್ ಮೇಲೆ ಇದ್ರೆ ತುಂಬಾ ಜಾಸ್ತಿ ದಿನ ಇರೋದಿಲ್ಲ ಒಂದು ಪ್ರಾಬಬಲಿ ವಾಟ್ ವಿ ಟೆಲ್ ಫೋರ್ ಟು ಫೋರ್ಟೀನ್ ಅವರ್ ಫೋರ್ ಟು ಟ್ವೆಲ್ ಅವರ್ಸ್ ಒಳಗಡೆ ಈ ರೋಗಾಣು ಆಮೇಲೆ ಇದರಿಂದ ಕಾಂಟ್ಯಾಕ್ಟ್ ಬರೋ ಚಾನ್ಸ್ ಇರುತ್ತೆ ಓಕೆ ಈಗ ಗಾಳಿಲೂ ಹರಡುತ್ತಾ ಇಲ್ಲ ಅಂತ ಒಂದು ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಕೂಡ ಕ್ಲಾರಿಫೈ ಮಾಡ್ಕೋತೀನಿ ಡಾಕ್ಟರ್ ಮುಂದಿನ ಹಂತದಲ್ಲಿ ಮಾತಾಡ್ತೀನಿ ನಿಮ್ಮ ಹತ್ರ ಇನ್ನು 30 ಜಿಲ್ಲೆಗಳಲ್ಲಿ ಫೆಸಿಲಿಟೀಸ್ ಹೆಂಗಿದೆ ಈಗ ಒಬ್ಬ ಸೋಂಕಿತ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಲ್ಯಾಬ್ ಗಳ ಫೆಸಿಲಿಟಿ ಇದೆಯಾ ಅಗತ್ಯವಿರುವಂತ ಎಕ್ವಿಪ್ಮೆಂಟ್ಸ್ ಇದೆಯಾ ಆ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೀವಿ ಅದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ 30 ಜಿಲ್ಲೆಗಳಲ್ಲಿ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಿದೀವಿ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ಹಾಗಾದ್ರೆ ಮೈಸೂರಿನಲ್ಲಿ ಸಿಚುವೇಶನ್ ಹೆಂಗಿದೆ ಅಂತ ನಾವು ಫಸ್ಟ್ ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ ಮೈಸೂರಲ್ಲಿ ಕೊರೋನಾ ಶಂಕಿತರಿಗೆ ಪ್ರತ್ಯೇಕ ಆಸ್ಪತ್ರೆ ವ್ಯವಸ್ಥೆಯನ್ನು ಮಾಡಿದೆ ಇಲಾಖೆ ಜಿಲ್ಲಾಸ್ಪತ್ರೆ ಕಟ್ಟಡವೇ ಐಸೋಲೇಷನ್ ಹಾಸ್ಪಿಟಲ್ ಆಗಿಬಿಟ್ಟಿದೆ ಇತ್ತೀಚೆಗಷ್ಟೇ ಆ ನೂತನ ಕಟ್ಟಡ ಉದ್ಘಾಟನೆಯಾಗಿತ್ತು ಅದೇ ಕಟ್ಟಡವನ್ನ ಕೊರೋನಾ ಚಿಕಿತ್ಸೆಗೆ ಅಂತ ಈಗ ಜಿಲ್ಲಾಡಳಿತ ಮೀಸಲಿಟ್ಟಿದೆ ಮೂರು ಮಹಡಿಗಳಲ್ಲಿ ಕೊಠಡಿ ರೆಡಿ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸಿಬ್ಬಂದಿ ಮೈಸೂರಲ್ಲಿ ಪ್ರತ್ಯೇಕ ಆಸ್ಪತ್ರೆ ಮಾಡಿದ್ದಾರೆ ಅಂದ್ರೆ ಉದ್ಘಾಟನೆಯಾಗಿತ್ತು ಒಂದು ಹೊಸ ಬಿಲ್ಡಿಂಗ್ ಅದರಲ್ಲೇ ಈಗ ಫೆಸಿಲಿಟೀಸ್ ಎಲ್ಲ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಖಾಲಿ ಇದೆ ಕಟ್ಟಡ ಈ ಕಟ್ಟಡವನ್ನ ತಗೊಂಡು ಹೋಗಿ ಈಗ ಕೊರೋನಾ ಚಿಕಿತ್ಸೆಗೆ ಅಂತ ಜಿಲ್ಲಾಡಳಿತ ಮೀಸಲಿಟ್ಟಿದೆ ಹೆಚ್ಚು ಪ್ರವಾಸಿಗರು ನಮಗೆ ಇತರೆ ರಾಜ್ಯಗಳಿಂದ ಮತ್ತು ಫಾರಿನರ್ಸ್ ಕೂಡ ಹೆಚ್ಚು ವಿದೇಶಿಯರು ಬರುವುದರಿಂದ ನಾಗರಹೊಳೆಗೆ ಸೇರಿದಂತ ಎಲ್ಲ ಸಫಾರಿಗಳನ್ನು ಮತ್ತು ಇತರೆ ಪ್ರವಾಸಿ ಆಕ್ಟಿವಿಟೀಸ್ ಅನ್ನು ಇವತ್ತಿಂದ ರದ್ದು ಮಾಡಲಾಗಿದೆ ಒಂದು ವಾರದ ಕಾಲಕ್ಕೆ ಮತ್ತು ಅದು ಕೂಡ ಅಗತ್ಯವಿದ್ದರೆ ಮುಂದುವರಿಸಲಾಗುವುದು ಈ ವಾರ ಹೇಗೆ ಸಿಚುವೇಶನ್ ಡೆವಲಪ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಮುಂದುವರಿಸುವ ಒಂದು ನಿರ್ಧಾರ ತಗೊಂಡಿದೆ ಇದರ ಬಗ್ಗೆ ಕೂಡ ಹೇಳ್ತೀನಿ ಆ ಥರ ನೀವು ಆತಂಕ ಪಡೋದು ಬೇಡ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಐಸೋಲೇಷನ್ ವಾರ್ಡ್ಸ್ ರೆಡಿ ಇದೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಯಾಕೆಂದರೆ ನಮಗೆ ಮಾಹಿತಿ ಬರಬೇಕು ಈ ಥರ ವಿದೇಶಕ್ಕೆ ಹೋಗಿ ಬಂದಿರೋದು ಐಸೋಲೇಷನ್ ಮಾಡಬೇಕು ಅನ್ನೋ ಒಂದು ಪಾಯಿಂಟಲ್ಲಿ ಆ ಥರ ಒಂದು ಸಿಚುವೇಶನ್ ಬಂದರೆ ಖಂಡಿತವಾಗಲೂ ತಾಲೂಕಾ ಆಡಳಿತಗಳು ಕೂಡ ಸಜ್ಜ ಆಗಿದೆ ಹಳ್ಳಿ ಜನ ಮತ್ತು ತಾಲೂಕು ಮಟ್ಟದಲ್ಲಿರುವಂಥ ಜನ ಆತಂಕ ಪಡುವ ಅಗತ್ಯತೆ ಯಾವುದು ಇನ್ನು ಮೈಸೂರಿನ ಜಿಲ್ಲಾಸ್ಪತ್ರೆಯಲ್ಲಿನ ವ್ಯವಸ್ಥೆ ಬಗ್ಗೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡೋಣ
ದೇಶಾದ್ಯಂತ ಕೊರೋನಾ ಭೀತಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೊರೋನಾಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಮೈಸೂರಿನಲ್ಲಿ ಚೀನಾವನ್ನು ಹೊರತುಪಡಿಸಿದರೆ ಭಾರತದಲ್ಲೇ ಕೊರೋನಾಗಾಗಿ ವಿಶೇಷ ಆಸ್ಪತ್ರೆಯನ್ನು ನಿಯೋಜನೆ ಮಾಡಿದ್ದು, ಮೈಸೂರು ಜಿಲ್ಲೆಯ ನೂತನ ಜಿಲ್ಲಾಸ್ಪತ್ರೆಯನ್ನು ಕೊರೋನಾಗಾಗಿ ಮೀಸಲಿಡಲಾಗಿದೆ. ನಾವೀಗ ಮೈಸೂರು ಜಿಲ್ಲಾಸ್ಪತ್ರೆಯ ಒಳಭಾಗದ ಆವರಣದಲ್ಲಿದ್ದೇವೆ. ಇದು ಮೈಸೂರು ಜಿಲ್ಲಾಸ್ಪತ್ರೆಯ ಒಂದು ವಿಶೇಷವಾದಂಥ ವಾರ್ಡ್. ಈ ವಾರ್ಡ್ ಕೊರೋನಾಗಾಗಿ ಚಿಕಿತ್ಸೆಗೆ ಮೀಸಲಿಡಲಾಗ್ತಾ ಇದೆ. ಕೊರೋನಾ ಚಿಕಿತ್ಸೆ ಹೇಗಿರುತ್ತೆ, ವಾರ್ಡ್ಗಳು ಹೇಗಿರುತ್ತೆ, ಮತ್ತು ಅಲ್ಲಿರುವಂಥ ಜನರು ಬಂದಾಗ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಯಾವ್ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ, ಈ ಎಲ್ಲ ಗೊಂದಲಗಳು ಸಾರ್ವಜನಿಕರಿಗಿದೆ. ಆ ಗೊಂದಲಗಳನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ಕೋಣೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಪೇಷೆಂಟನ್ನು ಇಟ್ಟು ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಅತಿ ಹೆಚ್ಚು ಪೇಷೆಂಟ್ಗಳೇನಾದರೂ ಜಾಸ್ತಿ ಆದರೆ ಆ ಕೋಣೆಯಲ್ಲಿ ಮತ್ತೊಬ್ಬ ಕೊರೋನಾ ಸೋಂಕಿತ ಪೇಷೆಂಟ್ಗಳನ್ನು ನಿಯೋಜನೆ ಮಾಡಲಾಗುತ್ತೆ. ಇದು ಎರಡು ಬೆಡ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಇದೇ ರೀತಿಯಾಗಿ ಆಸ್ಪತ್ರೆಯಲ್ಲಿ ಇರುವಂಥ ಬಹುತೇಕ ಕೊಠಡಿಗಳಿಗೆ ಎರಡೆರಡು ಬೆಡ್ಗಳನ್ನು ಸದ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ನಾವು ದೃಶ್ಯಗಳನ್ನು ನೋಡ್ಬೋದು. ಕೊರೋನಾ ಪೇಷೆಂಟ್ ಏನಾದರೂ ಎಮರ್ಜೆನ್ಸಿ ಆದರೆ ಆಕ್ಸಿಜನ್ ಹಾಗೂ ವ್ಯಾಕ್ಸಿನ್ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಸಹ ಮಾಡಲಾಗಿದೆ. ಇದು ಮೈಸೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆ ಆಗಿದೆ. ಆದರೆ ಈಗ ಸದ್ಯಕ್ಕೆ ಓಪನ್ ಆಗಿದ್ರೂ ಸಹ ಯಾವುದೇ ರೀತಿಯಾದಂಥ ಕಾರ್ಯಚಟುವಟಿಕೆ ನಡೀತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಆಸ್ಪತ್ರೆಯನ್ನು ಕೊರೋನಾ ಚಿಕಿತ್ಸೆಗಾಗಿ ಮೀಸಲಿಡಲಾಗಿದೆ. ನಾವು ದೃಶ್ಯಗಳನ್ನು ನೋಡ್ಬೋದು. ಪ್ರತಿಯೊಂದು ಕೊಠಡಿಗಳಲ್ಲೂ ವಿಶೇಷ ವಾರ್ಡ್ಗಳು ಮತ್ತು ಅರೆ ವಿಶೇಷ ವಾರ್ಡ್ಗಳು ಅಂತ ಏನಿದೆ ಆ ಒಂದು ಕೊಠಡಿಗಳನ್ನು ಈ ಒಂದು ಕೊರೋನಾ ಚಿಕಿತ್ಸೆಗಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಇಲ್ಲಿ ಸಂಪೂರ್ಣ ಅತ್ಯಾಧುನಿಕ ಹಾಗೂ ವಿಶೇಷವಾದಂಥ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಈಗ ಸದ್ಯಕ್ಕೆ ವಿಶೇಷವಾದಂಥ ಯಂತ್ರೋಪಕರಣಗಳು ಇಲ್ಲ ಅಂದರೂ ಸಹ ಬೆಡ್ಗಳು, ಕುಡಿಯುವ ನೀರು ಮತ್ತು ಚಿಕಿತ್ಸೆಗೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇಡೀ ಆಸ್ಪತ್ರೆ ಅತ್ಯಾಧುನಿಕ ವ್ಯವಸ್ಥೆಯಿಂದ ಕಟ್ಟಿರೋದ್ರಿಂದ ಫೈರ್ ಲೈನ್ ಇರ್ಬೋದು, ಆಕ್ಸಿಜನ್ ಲೈನ್ ಇರ್ಬೋದು ಅಥವಾ ವ್ಯಾಕ್ಸಿನ್ ಲೈನ್ ಇರ್ಬೋದು ಎಲ್ಲವೂ ಸಹ ಸಿದ್ಧತೆಯಾಗಿದೆ. ಒಟ್ಟಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬರುವಂಥ 5 ಜಿಲ್ಲೆ ವ್ಯಾಪ್ತಿಗಳು ಅಂದರೆ ಕೊಡಗು, ಹಾಸನ, ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು, ಈ 5 ಜಿಲ್ಲೆಗಳಲ್ಲಿ ದಿಢೀರಂತ ಕೊರೋನಾ ಸೋಂಕಿತರು ಅಥವಾ ಶಂಕಿತರ ಸಂಖ್ಯೆ ಹೆಚ್ಚಾದರೆ ಅವರನ್ನ ಈ ಆಸ್ಪತ್ರೆಗೆ ತಂದು ಚಿಕಿತ್ಸೆ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಚೀನಾವನ್ನು ಹೊರತುಪಡಿಸಿದರೆ ಕೊರೋನಾಗಾಗಿ ವಿಶೇಷ ಆಸ್ಪತ್ರೆಯನ್ನು ನಿಯೋಜನೆ ಮಾಡಿರೋದು ಮೈಸೂರು ಮಾತ್ರ. ಆ ಒಂದು ಹೆಗ್ಗಳಿಕೆಗೂ ಪಾತ್ರ ಆಗ್ತಾ ಇದೆ. ಜೊತೆಗೆ ಕೊರೋನಾವನ್ನು ತಡೆಗಟ್ಟೋದಕ್ಕೆ ಮೈಸೂರು ಜಿಲ್ಲಾಡಳಿತ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಜಿಲ್ಲೆಯಲ್ಲೂ ಕೂಡ ಕೊರೋನಾ ಅಲರ್ಟ್ ಮಾಡಲಾಗಿದೆ. ಬಿಮ್ ಸೇರಿದಂತೆ 9 ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಕೊರೋನಾ ಅಲರ್ಟ್ ಮಾಡಿದೆ ಆರೋಗ್ಯ ಇಲಾಖೆ. ಈಗ ಬಿಮ್ ಸೇರಿದಂತೆ 9 ತಾಲೂಕು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವೈರಸ್ ಬಗ್ಗೆ ಶಂಕಿತ ಪ್ರಕರಣ ಇದುವರೆಗೂ ಪತ್ತೆಯಾಗಿಲ್ಲ ಅನ್ನೋ ವಿಚಾರವನ್ನ ಈಗ ಅಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಯಾರಾದರೂ ಬಂದ್ರೆ ಸೋಂಕಿತರು ಅಥವಾ ಸಿಂಪ್ಟಮ್ಸ್ ಕಂಡು ಬಂದ್ರೆ ಅವರೇನಾದ್ರೂ ಬಂದ್ರೆ ಅವ್ರಿಗೆ ಏನೆಲ್ಲ ಚಿಕಿತ್ಸೆ ಬೇಕೋ ಅದನ್ನ ಕೊಡೋದಕ್ಕೆ ಆರೋಗ್ಯ ಇಲಾಖೆ ಬೆಳಗಾವಿಯಲ್ಲಿ ರೆಡಿ ಆಗಿದೆ. ರಾಜ್ಯಾದ್ಯಂತ ಕೊರೋನಾ ಭೀತಿ ಉಂಟಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿಯ ಡಿಪೋನಲ್ಲಿ ಏನು ಹೈದರಾಬಾದ್ ಸೇರಿದಂತೆ ಮಹಾರಾಷ್ಟ್ರದಿಂದ ಯಾವೆಲ್ಲ ಬಸ್ಗಳು ಬರ್ತವೆ ಅವೆಲ್ಲವೂ ಕೂಡ ಸ್ಯಾನಿಟೈಸರ್ ಬಳಸಿ ಅವ್ರನ್ನ ಶುಚಿ ಮಾಡಲಾಗ್ತದೆ. ಪ್ರಮುಖವಾಗಿ ಏನಂತಾರೆ, ಬೆಳಗಾವಿ ಈ ಬಸ್ಸು ಹೈದರಾಬಾದ್ ನಿಂದ ಬಂದಿತ್ತು. ಏನು ಹೈದರಾಬಾದ್ ಮತ್ತು ಮಹಾರಾಷ್ಟ್ರದಲ್ಲಿ ಸೋಂಕು ಅಧಿಕ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಎಸ್ಆರ್ಟಿಸಿ ಇಲ್ಲಿನ ಅಧಿಕಾರಿಗಳು ಈ ರೀತಿ ಒಂದು ಹೊಸ ಅಂದ್ರೆ ಎಲ್ಲ ಬಸ್ಗಳನ್ನು ಶುಚಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಕಳೆದ 15 ದಿನಗಳಿಂದಲೂ ಇದೇ ರೀತಿ ಏನು ಬಸ್ ನಿಲ್ದಾಣದಲ್ಲಿ ಬಂದ ತಕ್ಷಣ ಎಲ್ಲ ಬಸ್ಗಳನ್ನ ಶುಚಿಗೊಳಿಸಿ ನಂತರ ಮತ್ತೆ ಏನು ರೂಟ್ ಗಳಿಗೆ ಹಾಕಲಾಗುವಂತ ಕೆಲಸ ನಡೀತಾ ಇದೆ. ಪ್ರಮುಖವಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರ ಸೇರಿದಂತೆ ಆಂಧ್ರಪ್ರದೇಶಕ್ಕೆ ಸಾಕಷ್ಟು ಬಸ್ಗಳು ನಿತ್ಯ ಸಂಚಾರವನ್ನು ಮಾಡ್ತವೆ. ಎಲ್ಲ ಬಸ್ಗಳನ್ನು ಶುಚಿಗೊಳಿಸುವ ಮೂಲಕ ಏನಂತಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿನ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿದ್ರೆ ಬಗ್ಗೆ ಮಾತಾಡಕ್ಕೆ ಬೆಳಗಾವಿಯ ಕೆಎಸ್ಆರ್ಟಿಸಿ ಡಿಸಿ ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ಬಸ್ ಬೆಳಗಾವಿಯಿಂದ ಮಹಾರಾಷ್ಟ್ರ ಮತ್ತು ಆಂಧ್ರಕ್ಕೆ ಹೋಗ್ತವೆ? ಸರ್, ನಮ್ಮ ವಿಭಾಗದಿಂದ ಒಟ್ಟು 195 ವಾಹನಗಳು ಮಹಾರಾಷ್ಟ್ರಕ್ಕೆ ಕಾರ್ಯಾಚರಣೆ ಆಗ್ತವೆ. ಈಗಾಗಲೇ ನಾವು ಎಲ್ಲ ವಾಹನಗಳನ್ನು ಪ್ರತಿದಿನ ಕಾರ್ಯಾಚರಣೆಯಿಂದ ಬಂದ ತಕ್ಷಣ ಮತ್ತು ಕಾರ್ಯಾಚರಣೆ ಅಲ್ಲಿ ಮುಗಿದ ತಕ್ಷಣ ಪ್ರತಿದಿನ ನಾವು ಈ ಕ್ಲೀನಿಂಗನ್ನು ಡೆಟಾಲ್ ಹಾಕಿಬಿಟ್ಟು ಫಿನೈಲ್ಗಳನ್ನು ಹಾಕಿಬಿಟ್ಟು ಕ್ಲೀನಿಂಗ್ ಮಾಡಿಸಿ ನಂತರ ಅದನ್ನು ನೀರಿನಿಂದ ನೀಟಾಗಿ ವಾಶ್ ಮಾಡಿ ಪ್ರತಿದಿನ ನಾವು ಕಳಿಸ್ತಾ ಇದ್ದೇವೆ. ಕೊರೋನಾ ಭೀತಿ ಇರೋದ್ರಿಂದ ನಮ್ಮ ರಾಜ್ಯಾದ್ಯಂತ ನಮ್ಮ ಕಾರ್ಯಾಚರಣೆ ಆಗುವಂಥ ನಮ್ಮ ವಿಭಾಗದ ಎಲ್ಲ ಅನುಸೂಚಿಗಳಿಗೆ ಸುಮಾರು 15-20% ಆದಾಯ ಕಡಿಮೆ ಆಗಿದೆ. ನಮಗೆ ಪ್ರತಿ ವರ್ಷ ಈ ಸೀಸನ್ನಲ್ಲಿ ಕಾನಾನ್ ಎವರೇಜ್ 80 ಲಕ್ಷದವರೆಗೂ ಆದಾಯ ಬರ್ತಾ ಇತ್ತು. ಸೊ ಈಗ ಪ್ರತಿದಿನ ನಮಗೆ 65 ಲಕ್ಷ ಎವರೇಜ್ ಸರಾಸರಿ ಆದಾಯ ಬರ್ತಾ ಇದೆ.
ಹೀಗಾಗಿ ನಮಗೆ 10-15 ಲಕ್ಷಗಳ ಆದಾಯದ ನಷ್ಟ ಆಗ್ತಾ ಇದೆ. ಬೆಳಗಾವಿಯ ಸಿಬ್ಬಂದಿ ಅಂದ್ರೆ 2,500ಕ್ಕೆ ಹೆಚ್ಚು ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿಗೆ ಮಾಸ್ಕ್ ಕೊಡಬೇಕಿತ್ತು. ಆದ್ರೆ ಮಾರ್ಕೆಟ್ ನಲ್ಲಿ ಮಾಸ್ಕ್ ನ ದೊಡ್ಡ ಶಾರ್ಟೇಜ್ ಇರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಮಾಸ್ಕ್ ಗಳನ್ನ ಖರೀದಿ ಮಾಡಿ ಸಿಬ್ಬಂದಿಗೆ ಕೊಡ್ತೀವಿ ಅಂತ ಹೇಳಿ ನನ್ನ ಅಧಿಕಾರಿಗಳು ನಮ್ಮ ಜೊತೆಗೆ ಹೇಳ್ತಿದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರಂಜುದೇ, ಚಂದ್ರಕಾಂತ್ ಸುಗಂಧಿ, News18 Kannada. ಹಾಗಾದ್ರೆ ಇನ್ನುಳಿದಂತ ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ News18 Kannadakke ಏನೆಲ್ಲ ಮಾಹಿತಿ ಸಿಕ್ಕಿದೆ, ಅದ್ರ ಜೊತೆಗೆ ಡಾಕ್ಟರ್ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಒಂದು ಬ್ರೇಕ್ ಆಗ್ತಾ